ಮಾತಾಡೋದನ್ನಿಲ್ಲ ತಗೊಂಡಿ ಪಾಪ. ಒಂದ್ ನಿಮಿಷ ತಗಂತೇವೆ. ತಾಲೂಕು ಕಚೇರಿಗೆ ಭೇಟಿ. ಇವತ್ತು ನಮ್ಮ ಸರ್ಕಾರ, ಇವತ್ತು ಕರ್ನಾಟಕ ಪೂರ್ತಿ ಕಾಗೂರು ತಿಮ್ಮಪ್ಪನವರು ಸಿದ್ದರಾಮಯ್ಯನವರು ಇವತ್ತು ವಾಸಿಸುವನೇ ಮನೆ ಒಡೆಯ ಅನ್ನೋ ಒಂದು ಆಕ್ಟ್ ತಗೊಂಬಂದು ಇವತ್ತು ಕರ್ನಾಟಕ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಆ 94C ಆಸ್ಪತ್ರೆಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮಾದೇಪುರದಲ್ಲಿ ಕುಂಠಿತ ಆಗಿದೆ, ಕೊಡ್ತಾ ಇಲ್ಲ. ಕಾರಣ, ಇಲ್ಲಿ ಶಾಸಕರು ಸರಿಯಾಗಿ ಅಲ್ಲಿ ಅವ್ರನ್ನ ಅಧಿಕಾರಿಗಳನ್ನ ಒಂದು KDB ಮೀಟಿಂಗ್ ಕರೆದು ಕರೆಕ್ಟಾಗಿ ಅಧಿಕಾರಿಗಳಿಗೆ ಗೈಡೆನ್ಸ್ ಕೊಟ್ಟು 94C ಒಂದೂ ಪ್ರೊಸೆಸ್ ಆಗ್ತಾ ಇಲ್ಲ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿರ್ಬೋದು, ನಾವು ಇರ್ಬೋದು, ನಮ್ಮ ಕಾರ್ಪೊರೇಟರ್ಗಳಿರ್ಬೋದು, ಪಂಚಾಯತಿ ಇರ್ಬೋದು, ಎಲ್ಲರೂ ಬಂದಿದ್ದೀವಿ. ಇವತ್ತು ಬಡವರು 30-45 ವರ್ಷ ಆಗಿದೆ ಮನೆ ಕಟ್ಕೊಂಡು, ಅವ್ರಿಗೆ ಇವ್ರ ಕೈಯಲ್ಲಿ ಕೊಡೋಕೆ ಹೇಳ್ತಾ ಇರಲಿಲ್ಲ. BJP ಸರ್ಕಾರ ಇತ್ತು, ಮಿನಿಸ್ಟರ್ ಆಗಿದ್ದು ಕೊಡೋಕ್ಕಾಗಿಲ್ಲ. ಇವಾಗೇನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಕಾಗೋಡು ತಿಮ್ಮಪ್ಪನವರು ಒಂದು ಒಳ್ಳೆ ಆಕ್ಟ್ ತಂದು ಮಾಡಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ 10 ವರ್ಷ ಮತ ಕೊಟ್ಟಿದ್ದಾರೆ. ಆ ಕೃತಜ್ಞತೆಗಾರ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಬೇಗ ಬೇಗ ಕೊಡ್ರಿ, ಚುನಾವಣೆ ಬಂದ್ಬಿಡ್ತು ಅನ್ನೋದು ಹೇಳೋಕ್ಕಾಗಿಲ್ಲ ಅದನ್ನ ಕೈಲಿ, MLA ಕೈಲಿ. ಇನ್ನು ಕೇವಲ 15 ದಿನ ಇದೆ. ಇವತ್ತು ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಇಲ್ಲಿ ಕೆಲವು BJP ಲೀಡರ್ಗಳು ಬಂದು ಅದು ಕೊಡಕ್ಕೆ ಆಗದಿರೋಂಥದ್ದನ್ನ ಬಂದು ಕುಡಿ ಅಂತ ಹೇಳೋದು, ಕೊಡಕ್ಕೆ ಆಗೋಂಥದ್ದು ರೆಡಿ ಇರೋದನ್ನ ಕುಡಿ ಅಂತ ಅವ್ರಿಗೆ ಬಯಲು ಬರ್ತಾ ಇಲ್ಲ. ಇವತ್ತು ಉದಾಹರಣೆಗೆ ಒಂದೇ ಒಂದು ಕನ್ಮಂಗಲ್ದು ಪಂಚಾಯತಿನಲ್ಲಿ ಕೆರೆನಲ್ಲಿ ಕಟ್ಟಿದ್ದಾರೆ, ಕೆರೆನಲ್ಲಿ ಕೊಡೋಕ್ಕಾಗಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ನೀವು ಸ್ಟಾಪ್ ಮಾಡ್ಬೇಕು ಅವ್ರಿಗಷ್ಟೇ. ಉದ್ದೇಶಪೂರ್ವಕವಾಗಿ ಅದು ಕೊಡೋಕ್ಕಾಗಲ್ಲ, ಅದಕ್ಕೆ ಯಾವುದು ಕೊಡಬೇಡ್ರಿ ಅಂತ ಹೇಳೋದು. ಹಿಂಗೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳೋದು ಏನಂದರೆ, ಇನ್ನು ಕೇವಲ ಒಂದು 5-6 ದಿನದಲ್ಲಿ 94C ಆಸ್ಪತ್ರೆ ಕೊಡಲಿಲ್ಲ ಅಂದರೆ ಸರ್ಕಾರ ನಮ್ಮದೇ ಇರ್ಬೋದು. ನಾವು ಮಿನಿಸ್ಟರ್ ತಕ್ಕೋಗಿ ನಾವು ಸಸ್ಯನ ಹತ್ರ ನಾವು ಎಲ್ಲ ಗ್ರಾಹಕರು ಕರ್ಕೊಂಡೋಗಿ ನಾವು ಗಲಾಟೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ 10 ದಿನದ ಒಳಗಡೆ ನಮ್ಗೆ 94C ಆಸ್ಪತ್ರೆ ಕೊಡಲಿ ಅಂತ ನಾವು ಮನವಿ ಮಾಡ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಮಾದೇಪುರ ಕ್ಷೇತ್ರದ ಜನ ಬಡ ಜನತೆ ಕಂಗಲಾಗಿದ್ದಾರೆ, ದಿಕ್ಕು ದೆಸಿಲ್ದಂಗೆ ಕ್ಷೇತ್ರ ಆಗಿದೆ. ದಯವಿಟ್ಟು ನಮ್ಮ ಸರ್ಕಾರ ಇರೋದ್ರಿಂದ ನಮ್ಗೆ ಅದೊಂದು ಅನುಕೂಲ ಆಗುತ್ತೆ, ಇದನ್ನು ಮಾಡಿಕೊಡಲಿ ಅಂತ ನಾವು ಮಾಧ್ಯಮದ ಮುಖಾಂತರ ನಮ್ಮ ತಹಸೀಲ್ದಾರವ್ರಿಗೆ ಮತ್ತು DC ಅವರಿಗೆ ಮತ್ತು AC ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಸರ್, ಇವತ್ತು ಇಲ್ಲಿ ಕಚೇರಿ ಹಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇಲ್ಲಿ ಏನಿದೆ ಅಧಿಕಾರಿಗಳು ಮಾದೇ ಕಡೆಯಿಂದ ಅವ್ರು ಬಾಯ್ಬಿಡ್ತಾ ಇಲ್ಲ. ಈಗ ಪ್ರೆಷರ್ ಇದೆ ಅಂತ ಅವ್ರಿಗೆ ಏನಿರೋದು ಆಸ್ಪತ್ರೆಗಳಿರೋದು 6,000-7,000 ಆಸ್ಪತ್ರೆಗಳಿದೆ, ಎಷ್ಟು ದಿನ ಮಾಡಬೇಕು? 1 ಅವರ್ ಇಲ್ಲ 2 ಅವರ್ ಇಲ್ಲ 1 ದಿನದಲ್ಲಿ ಮಾಡಾಕ್ಬೋದು. ವಾರದಿಂದ ಮಾಡ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ಪ್ರೆಷರ್ ಇದೆ ಅಂತ ಅನ್ಬೋದು. ಆಯಿತು, ನಾವು ಬಂದು ಪ್ರೆಷರ್ ಹಾಕ್ತಿದ್ರೆ ಯಾಕೆ MLA ಅವ್ರಿಗೆ ಓಟ್ ಹಾಕಿಲ್ವಾ? ಅವ್ರು ಯಾಕೆ ಬಂದು ಪ್ರೆಷರ್ ಹಾಕಿಲ್ಲ? ಅವ್ರು ಯಾಕೆ ಕೊಡಿಸ್ಬಾರ್ದು? ಇದನ್ನು ನಾನು ಕೇಳೋದು. ಯಾಕೆ ಓಟ್ ಹಾಕಿ 10 ವರ್ಷದಿಂದ ಮತ ಕೊಟ್ಟಿದ್ರೆ ಅಂತ ಒಂದು ಕೃತಜ್ಞತೆ ಬೇಡವ್ರಿಗೆ. ನಮ್ಮ ಮಾದೇಪುರ ಕ್ಷೇತ್ರದ ಜನ ಓಟ್ ಹಾಕಿದ್ರೆ ಸರಪ್ಪ, ಅಟ್ಲೀಸ್ಟ್ ಯಾವುದೋ ಒಂದು ಸರ್ಕಾರ ಮಾಡಿದೆ ಕೂಡ ಅನ್ನೋದು ಅವ್ರಿಗೊಂದು ಕೃತಜ್ಞತೆ ಇಲ್ಲ. ದಯವಿಟ್ಟು ನಾವು ಮಾಧ್ಯಮದ ಮುಖಾಂತರ ನಮ್ಮ DC ಅವ್ರಿಗಾಗಲಿ ನಮ್ಮ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಕೆಟ್ಟ ಸಂದೇಶ ಹೋಗೋದು ಬೇಡ. ಇದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ, ಕೊಡಲಿಲ್ಲ ಅಂದರೆ ನಾವು ಯಾವುದು ಮೂಲಜ್ ನೋಡಲ್ಲ, ನಾವು ದಣಿ ಮಾಡಬೇಕು. ಮ್ಯಾನೇಜರ್ ಏನಿದೆ, ನಾವು ಒಂದು 2-3 ದಿನದ ಕೊಡ್ತೀನಿ ಅಂತ ಹೇಳಿದಾರೆ, ಕೊಡಲಿಲ್ಲ ನಾವು ಮತ್ತೆ ಬರ್ತೀವಿ ನಾವೆಲ್ಲ ನಾವು ಮಾತೇಪಡಿಸಿದ ಜನತೆ ಅಂತೇಳಿ. ಒಂದು ಅಭ್ಯರ್ಥಿಯ ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ವೀಕ್ಷಕರು KPCCಯಿಂದ ಎಲ್ಲ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಮಾದೇಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಸರ್ಕಾರದ ನಿಗಮ ಮಂಡಳಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಮತ್ತು ಎಲ್ಲ ಮುಂಚೂಣಿ ನಾಯಕರು ಎಲ್ಲರೂ ಕೂಡ ಸಭೆಯಲ್ಲಿ ಸೇರಿ ಎಲ್ಲರೂ ಒಮ್ಮತವಾಗಿ ಈಗಾಗಲೇ 2013ರಲ್ಲಿ ಸ್ಪರ್ಧಿಸಿದಂತಹ AC ಶ್ರೀನಿವಾಸಣ್ಣನವರು ಅಲ್ಪಮತಗಳಿಂದ ಅವತ್ತು ಪರಾಜಿತರಾಗಿದ್ದರು. ಅಲ್ಪಮತದಿಂದ ಪರಾಜಿತರಾಗಿದ್ದು ಕೂಡ ಹಲವಾರು ಕಾರಣಗಳಿದ್ದಾವೆ. ಅಧರ್ಮದಿಂದ, ಈಗಾಗಿರ್ತಕ್ಕಂಥ ಶಾಸಕರ ಒಂದು ಕುತಂತ್ರದಿಂದ ಅದು ಆ ರೀತಿಯ ಸಂದರ್ಭ ಉಂಟಾಯಿತು. ಈಗ ಅವತ್ತು 2013ನೇ ಇಸ್ವಿಯಿಂದ ಈ 2018ವರೆಗೂ ಕೂಡ ನಿರಂತರವಾಗಿ ಅವರು ಈ ಅಭ್ಯರ್ಥಿ ಆಗಿರ್ತಕ್ಕಂಥ AC ಶ್ರೀನಿವಾಸ್ ಅವರು ಈ ಕ್ಷೇತ್ರದ ಎಲ್ಲ ಜನಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲ ಜನ ಪರ ಆಡ್ಕೊಂಡು ಬಂದು ಎಲ್ಲ ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಒಮ್ಮತವಾಗಿ AC ಶ್ರೀನಿವಾಸರು ನಮಗೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಒಕ್ಕರಳಿಂದ ತೀರ್ಮಾನ ಆಗಿದೆ. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರುಗಳು, ಜಿಲ್ಲಾಧ್ಯಕ್ಷರುಗಳು ಮತ್ತು ವೀಕ್ಷಕರು ಎಲ್ಲರೂ ಕೂಡ ನಮ್ಮ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ಈ ಒಂದು ಅಭಿಪ್ರಾಯಗಳನ್ನು ಉನ್ನತ ಅಧಿಕಾರಿಗಳಿಗೆ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತೀವಿ. ಅಲ್ಲಿ ಏನು ತೀರ್ಮಾನ ತಗೊಳ್ತೋ ಅದಕ್ಕೆಲ್ಲರೂ ಕೂಡ ಕಟ್ಟುಬದ್ಧರಾಗಿರೋಣ ಅಂತೇಳಿ, ಯಾರಿಗೇ ಕೊಡಲಿ ಈ ಸಂದರ್ಭದಲ್ಲಿ ಯಾರಿಗೇ ಕೊಡಲಿ, ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಬೇಕು, ಅದೊಂದೇ ಗುರಿಯಾಗಿಟ್ಕೊಂಡು ಕೆಲಸ ಮಾಡಿ ಅಂತೇಳಿ ಹೇಳಿ ಹೋಗಿದ್ದಾರೆ.